ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಸೊ ನಾನು ನಿಮಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ ದೀಸ್ ಕೊರೋನಾ ಟೈಮ್ಸಲ್ಲಿ ವಿ ಹ್ಯಾವ್ ಟು ಫೈಂಡ್ ಡಿಫ್ರೆಂಟ್ ವೇಸ್, ಬೇರೆ ವೇಸ್ನ ದಾರಿಯನ್ನು ಹುಡುಕಿ ನಾವು ನಮ್ಮ ಪಾಠವನ್ನೆಲ್ಲ ಕಲಿಬೇಕು. ಸೊ ರೈಟ್ ನೌ ವಾಟ್ ಆನ್ಲೈನ್ ಕ್ಲಾಸಸ್ ನಾವು ಮಾಡೋಣ, ಬಟ್ ಆನ್ಲೈನ್ ಕ್ಲಾಸಸ್ನಲ್ಲಿ ಡೈರೆಕ್ಟ್ ನಾನು ಗೂಗಲ್ ಮೀಟ್ನ ನಿಮಗೆ ಕಳಿಸಿ ಅಲ್ಲಿ ನಾನು ನಿಮಗೆ ಮಾತಾಡಿದಾಗ ಬಹಳಷ್ಟು ಕಡಿಮೆ ಸ್ಟೂಡೆಂಟ್ಸ್ ಬರ್ತಾ ಇದ್ದೀರಾ. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡೂ ಅದನ್ನು ಮಾಡೋಣ. ಪ್ಲಸ್ ಅದರ ಜೊತೆಗೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಅಂದರೆ ವಿ ಆರ್ ಗೋಯಿಂಗ್ ಟು ಆಲ್ಸೋ ಈ ಥರದ ವೀಡಿಯೋಸ್ನ ನಾನು ಮಾಡಿ ನಿಮಗೆ ಕಳಿಸ್ತೀನಿ. ಇದರ ಮೂಲಕ ಯು ಗೋಯಿಂಗ್ ಟು ಲರ್ನ್ ದ ಪಾಠ, ಪಾಠವನ್ನು ಯು ಗೋಯಿಂಗ್ ಟು ಲರ್ನ್ ಥ್ರೂ ದೀಸ್ ವೀಡಿಯೋಸ್. ಓಕೆ, ಈ ವೀಡಿಯೋಗಳ ಮುಖಾಂತರ ಮಾಡೋಣ. ಈ ವೀಡಿಯೋಸ್ನಲ್ಲಿ ಏನು ಡೌಟ್ಸ್ ಇರುತ್ತೆ ಅದನ್ನ ನಾವು ಆನ್ಲೈನ್ ಕ್ಲಾಸಸ್ಸಲ್ಲಿ, ಅಂದರೆ ಆನ್ಲೈನ್ ಕ್ಲಾಸ್ ಅಂದರೆ ಇದು ಕೂಡ ಆನ್ಲೈನ್ ಕ್ಲಾಸೇ. ಸೊ ನಾವು ಗೂಗಲ್ ಮೀಟ್ ಮುಖಾಂತರ ಮೀಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ನಾವು ಇರೋವಂತಹ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ದಟ್ಸ್ ದ ವೇ ವಿ ವಿಲ್ ಗೋ ಅಬೌಟ್ ಇಟ್. ಹಾಗೆ ನಾವು ಸ್ಲೋ ಆಗಿ ನಾವೆಲ್ನ ಈಗ ಕಲ್ತ್ಕೊಳ್ತಾ ಹೋಗೋಣ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಯು ಆರ್ ನಿಮ್ಮ ಸಿಲೆಬಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು. ಸೊ ಯು ಹ್ಯಾವ್ ಅ ನಾವೆಲ್ ಕಾಲ್ಡ್ ಅನ್ಟಚಬಲ್ ಅಂತ, ಒಂದೇ ನಾವೆಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ಸ್ನಲ್ಲಿ ಯು ಹ್ಯಾವ್ ರೆಡ್ ಪೋಯಿಟ್ರಿ, ಯು ಹ್ಯಾವ್ ರೆಡ್ ಪ್ರೋಸ್, ಮತ್ತು ಗ್ರಾಮರ್ನ ಕಲ್ತಿದ್ದೀರಾ. ಹಾಗೆ ಈ ಸೆಮಿಸ್ಟರ್ ಮತ್ತು ನೆಕ್ಸ್ಟ್ ಸೆಮಿಸ್ಟರಲ್ಲಿ ಯು ಗೋಯಿಂಗ್ ಟು ಡೂ ಒನ್ ಫುಲ್ ಲೆಂತ್ ಬುಕ್ ಮತ್ತು ಪ್ಲಸ್ ಸಮ್ ಗ್ರಾಮರ್, ಇಷ್ಟನ್ನು ನೀವು ಮಾಡ್ತೀರಾ. ಸೊ ಈ ಸರ್ತಿ ನಿಮಗೆ ಒಂದು ನಾವೆಲ್, ನಾವೆಲ್ ಅಂದರೆ ಕಾದಂಬರಿ, ಕಾದಂಬರಿ ಯಾವುದು ಅನ್ಟಚಬಲ್ ಅಂತ, ಇದು ಕಾದಂಬರಿ ಪ್ರಿಸ್ಕ್ರೈಬ್ ಆಗಿದೆ. ಆ್ಯಂಡ್ ದ ಆಥರ್ ಇಸ್ ಮುಲ್ಕ್ ರಾಜ್ ಆನಂದ್. ಓಕೆ, ಮುಲ್ಕ್ ರಾಜ್ ಆನಂದ್ ಇದನ್ನು ಬರೆದವರು. ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸಮ್ ಗ್ರಾಮರ್, ಸ್ವಲ್ಪ ಗ್ರಾಮರ್ ಕೂಡ ಇದೆ ನಿಮಗೆ. ನಾನು ನಿಮಗೆ ಸಿಲೆಬಸ್ನ ಆಲ್ರೆಡಿ ಕಳಿಸಿದ್ದೀನಿ, ಸೊ ಐ ಹೋಪ್ ಯು ನೋ ಇಟ್. ಸೊ ಸ್ಲೋ ಆಗಿ ನಾವು ಹೋಗ್ತಾ ಇದನ್ನೆಲ್ಲ ಕಲ್ತ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ಲಿ ನಿಮಗೆ ಒಂದೇ ನಾವೆಲ್ ಪ್ರಿಸ್ಕ್ರೈಬ್ ಆಗಿರೋದು, ಸೊ ಐ ಟೋಲ್ಡ್ ಯು. ಸೊ ದ್ಯಾಟ್ ಇಸ್ ವೈ ಇಟ್ ಇಸ್ ವೆರಿ ಕ್ರೂಷಿಯಲ್, ತುಂಬ ಮುಖ್ಯವಾಗಿ ನೀವು ಇದನ್ನು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಇಡೀ ಕ್ವೆಶನ್ ಪೇಪರ್ ವಿಲ್ ಬಿ ಬೇಸ್ಡ್ ಆನ್ ಒನ್ ನಾವೆಲ್ ಪ್ಲಸ್ ಸಮ್ ಗ್ರಾಮರ್. ಇಡೀ ಕ್ವೆಶನ್ ಪೇಪರು ಹೆಚ್ಚಿನ ಅಂಶ ಒಂದು ನಾವೆಲ್ ಮೇಲೆ ಬೇಸ್ ಆಗೋದು, 60 marks ನಾವೆಲಿಂದಾನೇ ಬರುತ್ತೆ. ಸೊ ದ್ಯಾಟ್ ಇಸ್ ವೈ ಯು ಹ್ಯಾವ್ ಟು ಬಿ ಕೇರ್ಫುಲ್, ಚೆನ್ನಾಗಿ ಓದಬೇಕು. ಒಂದೇ ಈ ಬುಕ್ ಮೇಲೇ ಎಲ್ಲ ಕ್ವೆಶನ್ಸು ಬರೋದು. ಓಕೆ, ಸೊ ಫಸ್ಟ್ ಥಿಂಗ್, ಆ್ಯಂಡ್ ಈಗಿಂದಾನೇ ಪ್ಲಾಟ್ನ ಸ್ಟೋರಿಯನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಏನಾಗುತ್ತೆ ಅಂತ, ಅದರ ಸಿಗ್ನಿಫಿಕೆನ್ಸ್, ಅದರ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು, ಪ್ರತಿ ಸೀನ್, ಪ್ರತಿ ನಾವೆಲ್, ಪ್ರತಿ ಸನ್ನಿವೇಶದ ಘಟನೆಯ ಆ್ಯಂಡ್ ನಾವೆಲ್ ಆಸ್ ಅ ಹೋಲ್, ನಾವೆಲ್ನ ಇಡೀ ಅರ್ಥ, ಮೀನಿಂಗ್, ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ಐ ಹೋಪ್ ಯು ಗೋಯಿಂಗ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್ ಸೂನ್. ಸೊ ನೆಕ್ಸ್ಟ್ ನೋಡೋಣ, ಬಿಫೋರ್ ವಿ ಸ್ಟಾರ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ಅಬೌಟ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್. ಓಕೆ, ಸೊ ನಿಮಗೆ ಪ್ರಿಸ್ಕ್ರೈಬ್ ಆಗಿರುವಂತಹ ಅನ್ಟಚಬಲ್ ಅನ್ನೋ ನಾವೆಲ್, ಇದು ಅನ್ನ ಬರೆದಿರೋದು ಮುಲ್ಕ್ ರಾಜ್ ಆನಂದ್. ಆ್ಯಂಡ್ ಇಟ್ ಈಸ್ ಅ ಪಾರ್ಟ್ ಆಫ್, ಯಾವುದರ ಭಾಗ ಇದು, ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್. ಓಕೆ, ಈ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಅಂದರೆ ಇಂಡಿಯನ್ಸ್ ಎಲ್ಲ ಬರೆಯೋದು, ಬಟ್ ದೇ ಆರ್ ರೈಟಿಂಗ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್, ಇನ್ ಅ ಫಾರಿನ್ ಲ್ಯಾಂಗ್ವೇಜ್, ದಟ್ ಇಸ್ ಇಂಗ್ಲಿಷ್. ಓಕೆ, ಸೊ ಇದು ಈ ಇಂಗ್ಲಿಷ್ಗಳೇ ತನ್ನದೇ ಆದ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವಂತಹ ನಾವೆಲ್ ಲಿಟ್ರೇಚರ್ ಅಂದರೆ ಸಾಹಿತ್ಯಕ್ಕಿಂತ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ನೀವೇ ಬುಕ್ನ ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ ಹೌ ಇಂಗ್ಲಿಷ್ನ ಹೇಗೆ ಬಳಸ್ತಾರೆ, ಆ್ಯಂಡ್ ಹೌ ಈಸ್ ಇಂಗ್ಲಿಷ್ ಇಸ್ ಯೂಸ್ಡ್, ಇಂಗ್ಲಿಷ್ನ ಹೇಗೆ ಬಳಸಿ ದೇ ವಿಲ್ ಶೋ ಇಂಡಿಯನ್ ಸೆನ್ಸಿಬಿಲಿಟಿ. ಇಂಡಿಯನ್ ಸೆನ್ಸಿಬಿಲಿಟಿ, ಭಾರತೀಯ ಒಂದು ಇಂಡಿಯಾದಲ್ಲಿ ಇರುವಂತಹ ಫೀಲಿಂಗ್ಸ್, ಎಮೋಷನ್ಸ್, ಸೆನ್ಸಿಬಿಲಿಟಿ, ಇಲ್ಲಿಯ ಇಡೀ ಪರಿಸ್ಥಿತಿ ಸನ್ನಿವೇಶವನ್ನು ಹೇಗೆ ತೋರಿಸ್ತಾರೆ ಅಂತ ನೀವು ನಾವೆಲ್ ಓದುವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಜಸ್ಟ್ ಅ ಸ್ಮಾಲ್ ಬ್ಯಾಕ್ಗ್ರೌಂಡ್ ಆನ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್. ಸ್ಮಾಲ್ ಬ್ಯಾಕ್ಗ್ರೌಂಡ್ ಕೊಡಬೇಕಾದ್ರೆ ಅರ್ಲಿ 20th century ಹೆಚ್ಚು ಪ್ರಾಮುಖ್ಯತೆ ಪಡೆಯಿತು ಇದು. ಅರ್ಲಿ 20th century ಅಂದರೆ 1920, 30, 1910, 20, 30s, ಈ ಟೈಮಲ್ಲಿ, 40s, ಈ ಟೈಮಲ್ಲಿ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಬಹಳ ಪ್ರಾಮುಖ್ಯತೆಯನ್ನು ಪಡೀತು. ಇಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದನ್ನು ಅರ್ಲಿಯರ್ ಮೊದಲು ಬೇರೆ ಬೇರೆ ಹೆಸರಲ್ಲಿ ಕರಿತಾ ಇದ್ರು, ಏನಂತ, ದೇ ವರ್ ಕಾಲಿಂಗ್ ಇಟ್ ಆಸ್ ಇಂಡೋ ಆಂಗ್ಲಿಯನ್ ಲಿಟ್ರೇಚರ್, ಇದರೆಲ್ಲ ಬೇರೆ ಹೆಸರಿಂದ ಕರಿತಾ ಇದ್ರು. ಇವೆಂಚುವಲಿ ಇದನ್ನ ಇಂಡೋ ಆಂಗ್ಲಿಯನ್ ಲಿಟ್ರೇಚರ್, ಆಮೇಲೆ ಇಂಡೋ ಆಂಗ್ಲಿಯನ್, ಆಂಗ್ಲೋ ಇಂಡಿಯನ್, ಆಂಗ್ಲೋ ಇಂಡಿಯನ್ ಅಂದ್ರೆ ಇಂಗ್ಲಿಷ್ಗಳು ಬರೆಯೋದು ಇಂಡಿಯಾದ ಬಗ್ಗೆ, ಇಂಡೋ ಆಂಗ್ಲಿಯನ್ ಇಂಡಿಯನ್ಸ್ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯೋದು. ಸೊ ಹೀಗೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪದಗಳನ್ನ ಬಳಸ್ತಾ ಇದ್ರು, ಬಟ್ ಇವೆಂಚುವಲಿ ಸ್ಲೋ ಆಗಿ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಅನ್ನೋದು
ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತು. ಓಕೆ, ಸೊ ಅರ್ಲಿ 20th century ಇದು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಹೆಚ್ಚು ವಿಸಿಬಲ್ ಆಯಿತು, ಕಾಣಿಸಕ್ಕೆ ಬಂತು. ಆ ಟೈಮಲ್ಲಿ ರವೀಂದ್ರನಾಥ್ ಟ್ಯಾಗೋರ್, ಶ್ರೀ ಅರಬಿಂದೋ, ಸರೋಜಿನಿ ನಾಯ್ಡು ಇವರೆಲ್ಲ ಬರೀತಾ ಇದ್ರು. ದೇ ರೋಟ್ ಮೆನಿ ಪೋಯಿಟ್ರಿ, ಹೆಚ್ಚು ಪೋಯಿಟ್ರಿಗಳನ್ನ ಬರೆದಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ಗೆ ನಿಮಗೆ ಯು ನೋ ಇಟ್, ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್, ಸಾಹಿತ್ಯಕ್ಕೆ ನೊಬೆಲ್ ಪ್ರೈಸ್ ಎಲ್ಲ ಬಂತು. ಆ್ಯಂಡ್ ದೆನ್ ಅರಬಿಂದೋ ಅವರು ತಮ್ಮ ಪೋಯಮ್ಸ್, ಆಮೇಲೆ ಸರೋಜಿನಿ ನಾಯ್ಡು ಅವರು ಥ್ರೆಶ್ ಹೋಲ್ಡ್ ಈ ಪೋಯಮ್ ಪೋಯಿಟ್ರಿ ಕಲೆಕ್ಷನ್ಸ್ನ ಇದನ್ನೆಲ್ಲ ಬರೆದಿದ್ರು. ಸೊ ಆಲ್ ದ್ಯಾಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಅಟ್ ದ್ಯಾಟ್ ಟೈಮ್. ಸರೋಜಿನಿ ನಾಯ್ಡು ದ ಗೋಲ್ಡನ್ ಥ್ರೆಶ್ ಹೋಲ್ಡ್ ಇದೆ, ದ ಬೈನ್ ಟ್ಯೂನ್ ಅಂತ ಇದೆ. ಆ್ಯಂಡ್ ನೆಹರು ಕೂಡ ಆ ಟೈಮಲ್ಲಿ ಡಿಸ್ಕವರಿ ಆಫ್ ಇಂಡಿಯಾನ ಬರೆದ್ರು. ಹಿ ಆಲ್ಸೋ ರೋಟ್ ಇಟ್ ಇನ್ ಇಂಗ್ಲಿಷ್, ರೈಟ್? ಇಟ್ ಇಸ್ ನಾಟ್ ಅ ನಾವೆಲ್ ಆರ್ ಅ ಪೋಯಿಟ್ರಿ, ಕ್ರಿಯೇಟಿವ್ ವರ್ಕ್, ಡಿಫ್ರೆಂಟ್ ಕ್ರಿಯೇಟಿವ್ ವರ್ಕ್, ಇಟ್ಸ್ ಮೋರ್ ಅ ಫಿಲಸಾಫಿಕಲ್ ವರ್ಕ್ ಅದು. ಸೊ ಆ ಥರದ ಬುಕ್ಸ್ನೆಲ್ಲ ಆ ಟೈಮಲ್ಲಿ ಬಂತು. ಸೊ ಅದೇ ಟೈಮಲ್ಲಿ ಮೂರು ನಾವೆಲಿಸ್ಟ್ಗಳು, ನಾವೆಲಿಸ್ಟ್ಸ್ ಅಂದರೆ ಕಾದಂಬರಿಕಾರರು, ಬಹಳ ಪ್ರಾಮುಖ್ಯತೆಯನ್ನು ಪಡೆದರು. ಆ್ಯಂಡ್ ದೇ ಕೇಮ್ ಟು ದ ವರ್ಲ್ಡ್ ವೈಡ್ ಫೇಮಸ್ ಆದರು ಅವರು. ದೇ ಬಿಕೇಮ್ ವೆರಿ ಪಾಪ್ಯುಲರ್ ರೈಟಿಂಗ್ ಇನ್ ಇಂಗ್ಲಿಷ್. ಓಕೆ, ಬಟ್ ದೇರ್ ರೈಟಿಂಗ್ ಇಸ್ ವೆರಿ ಬ್ರಿಲಿಯಂಟ್, ಬ್ರಿಲಿಯಂಟ್ ಅದು, ಯಾಕಂದರೆ ದೇ ಆರ್ ಶೋಯಿಂಗ್ ವೆರಿ ವೆರಿ ಇಂಡಿಯನ್ನೆಸ್ ಇದೆ ಅದರಲ್ಲಿ. ಸೊ ಬಹಳ ಅಡ್ಯಾಪ್ಟ್ ಮಾಡಿಕೊಂಡು ಇಂಗ್ಲಿಷ್ ಭಾಷೆಯನ್ನು ಇಂಡಿಯನ್ ಸನ್ನಿವೇಶಕ್ಕೆ ಬೇಕಾದ ಹಾಗೆ ಅಡ್ಯಾಪ್ಟ್ ಅಂದರೆ ಚೇಂಜ್ ಮಾಡಿ ಅವರು ನಾವೆಲ್ಗಳನ್ನ ಬರಿತಾ ಬಂದರು. ಓಕೆ, ಸೊ ಟು ನೇಮ್ ಅ ಫ್ಯೂ, ಎಲ್ಲರೂ ನೋಡಿ 1930s ಬರೆದಿದ್ದಾರೆ. ಆರ್ ಕೆ ನಾರಾಯಣ್ ಬರೆಯೋದಕ್ಕೆ ಶುರು ಮಾಡಿದ್ರು. ನಿಮಗೆಲ್ಲ ಗೊತ್ತು ಅವರ ಫೇಮಸ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಇದೆ. ಆ್ಯಂಡ್ ದೆನ್ ಮುಲ್ಕರಾಜ್ ಆನಂದ್ ಬರೆದ್ರು, ಹಿಸ್ ಫೇಮಸ್ ನಿಮಗೆ ಪ್ರಿಸ್ಕ್ರೈಬ್ ಆಗಿದೆ ಅನ್ಟಚಬಲ್ ಅಂತ. ಆ್ಯಂಡ್ ದೆನ್ ಅಫ್ ಕೋರ್ಸ್ ರಾಜಾರಾವ್ ಬರೆದ್ರು ಅವರ ಬಹಳ ಫೇಮಸ್ ಬುಕ್ ಕಾಂತಾಪುರ. ಓಕೆ, ಈ ಮೂರನ್ನ ದ ಟ್ರಯೋ ಆಫ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಅಂತ ಕರಿತೀವಿ ನಾವು. ಟ್ರಯೋ ಅಂದ್ರೆ ಮೂವರು ಕಾದಂಬರಿಕಾರರು, ವೆರಿ ವೆರಿ ಪಾಪ್ಯುಲರ್ ಕಂಟೆಂಪ್ರರೀಸ್, ಒಂದೇ ಸಮಕಾಲೀನರು. ಅಂದರೆ ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್ ಆ್ಯಂಡ್ ರಾಜಾರಾವ್. ಓಕೆ, ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್ ಆ್ಯಂಡ್ ರಾಜಾರಾವ್. ಸೊ ಇವರಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ದೇರ್ ಇಸ್ ಅ ಕಾಮನ್ ಪೀಪಲ್ಗಳ ಬಗ್ಗೆ ಬರೀತಾ ಇದ್ರು ಇವರು. ತುಂಬ ಸಿಂಪಲ್ ಕ್ಯಾರೆಕ್ಟರ್ಸ್, ನಮ್ಮ ಸುತ್ತಮುತ್ತ ಇರುವಂತಹ ಕ್ಯಾರೆಕ್ಟರ್ಸ್ ಬಗ್ಗೆ, ಅಂದರೆ ಜನಗಳ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಇಂಡಿಯನ್ನೆಸ್, ಅದೊಂದು ಭಾರತೀಯತೆ ಅಂತ ಹೇಳ್ತಾರಲ್ಲ, ಸೊ ದಟ್ ಇಂಡಿಯನ್ನೆಸ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಆ್ಯಕ್ಷನ್ಸ್, ಲ್ಯಾಂಗ್ವೇಜ್, ಅಂದರೆ ಅವರು ಕ್ರಿಯೇಟ್ ಮಾಡಿದಂತಹ ಕ್ಯಾರೆಕ್ಟರ್ಗಳು. ಕ್ಯಾರೆಕ್ಟರ್ ಅಂದರೆ ಏನು? ಕ್ಯಾರೆಕ್ಟರ್ ಅಂದರೆ ಪಾತ್ರಧಾರಿಗಳು, ಕಾದಂಬರಿಯಲ್ಲಿ ಡ್ರಾಮಾದಲ್ಲಿ ಬರುವಂತಹ ಪಾತ್ರಗಳು, ಅದನ್ನು ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರ್ಸ್, ಆ್ಯಕ್ಷನ್ಸ್ಗಳಾಗಲಿ, ಲ್ಯಾಂಗ್ವೇಜ್ ಬಳಸಿದಂತಹ ಲ್ಯಾಂಗ್ವೇಜ್ ಆಗಲಿ, ಇದೆಲ್ಲ ಒಂದು ಇಂಡಿಯನ್ ಎಕ್ಸ್ಪೀರಿಯನ್ಸ್ನ ತೋರಿಸೋದಕ್ಕೆ ಶುರುವಾಯಿತು. ಓಕೆ, ಅವರಿಗೆ ಒಂದು ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂದರೆ ಭಾರತೀಯ ಒಂದು ಫೀಲಿಂಗ್ಸ್ಗಳು, ಇಮೋಷನ್ಸ್ಗಳು, ಆ ಪರಿಸ್ಥಿತಿಯ ಸನ್ನಿವೇಶಗಳು, ಇಲ್ಲಿ ಆಗುವಂತಹ ರಿಯಾಲಿಟಿಗಳು, ಇದನ್ನು ಅವರು ಹೆಚ್ಚಾಗಿ ತೋರಿಸೋದಕ್ಕೆ ಶುರು ಮಾಡಿದ್ರು. ಓಕೆ, ಸೊ ಈಗಿನ ಟೈಮಲ್ಲಿ ಈಗ ಕಂಟೆಂಪ್ರರಿ ನಾವು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್, ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ ಅಲ್ಲಿ ನೋಡಬೇಕಾದ್ರೆ ವಿ ಹ್ಯಾವ್ ಸಮ್, ನಿಮಗೆ ಗೊತ್ತಿರುವಂತಹ ಸಮ್ ಪಾಪ್ಯುಲರ್ ರೈಟರ್ಸ್ ಲೈಕ್ ಸಲ್ಮಾನ್ ರಶ್ದಿ, ಅರುಂಧತಿ ರಾಯ್, ಅನಿತಾ ದೇಸಾಯಿ, ಶಶಿ ದೇಶಪಾಂಡೆ, ವಿಕ್ರಮ್ ಸೇಠ್, ನನ್ ಫ್ಯೂ ಕೆಲವರನ್ನ ಮಾತ್ರ ಹೇಳಿದ್ದೀನಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಕಂಟೆಂಪರರಿ ರೈಟರ್ಸ್ ಈಗ ಬರಿತಾ ಇರುವಂಥವ್ರು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್. ಓಕೆ, ಸೊ ದಿಸ್ ಇಸ್ ಅ ವೆರಿ ಬ್ರೀಫ್, ವೆರಿ ವೆರಿ ಬ್ರೀಫ್, ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ನಿಮಗೆ ಇಲ್ಲಿ ಪ್ರಿಸ್ಕ್ರೈಬ್ ಆಗಿರುವಂತಹದ್ದು ಮುಲ್ಕರಾಜ್ ಆನಂದ್ಸ್ ಅನ್ಟಚಬಲ್. ಓಕೆ, ನಾವು ಲೆಟ್ ಸಿ ಮುಲ್ಕರಾಜ್ ಆನಂದ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಲೆಟ್ ಸಿ ನಾವು. ಸೊ ಮುಲ್ಕರಾಜ್ ಆನಂದ್ ವಾಸ್ ಬಾರ್ನ್ ಇನ್ 1905 ಆ್ಯಂಡ್ ಡೈಡ್ ಇನ್ 2004. ಆಲ್ಮೋಸ್ಟ್ 100 years ಆಫ್ ಲೈಫ್, 99 years ಇದ್ರು, 1905 ಇಂದ 2004 ವರೆಗಿದ್ರು. ಆ್ಯಂಡ್ ಹಿ ವಾಸ್ ಬಾರ್ನ್ ಇನ್ ಪೇಶಾವರ್, ಈಗ ಪಾಕಿಸ್ತಾನದಲ್ಲಿದೆ, ಆಗ ದ ಸೋ ಕಾಲ್ಡ್ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಇತ್ತದು, ಈಗ ಪೇಶಾವರ್ ಪಾಕಿಸ್ತಾನದಲ್ಲಿದೆ. ಅಲ್ಲಿ ಅವರು ಹುಟ್ಟಿದ್ದು ಮುಲ್ಕರಾಜ್ ಆನಂದ್. ಆ್ಯಂಡ್ ಹಿ ಗ್ರಾಜುಯೇಟೆಡ್ ಫ್ರಮ್ ಪಂಜಾಬ್ ಯೂನಿವರ್ಸಿಟಿ, ಪಂಜಾಬ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ತೆಗೆದ್ರು, ಮತ್ತೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಇಂಗ್ಲೆಂಡ್ಗೆ ಇಮ್ಮಿಡಿಯೇಟ್ ಹೋಗಿ ಅಲ್ಲಿ ಅವರು PhDಯನ್ನು ಕೂಡ ಪಡ್ಕೊಂಡ್ರು. PhD ಡಾಕ್ಟರ್ ಆಫ್ ಫಿಲಾಸಫಿ, ಫಿಲಾಸಫಿ ಸಬ್ಜೆಕ್ಟಲ್ಲಿ PhDಯನ್ನು ಕೂಡ ಅವರು ಪಡ್ಕೊಂಡ್ರು. ಹಿ ಗಾಟ್ ಇಟ್. ಆ್ಯಂಡ್ ಹಿ ಅವರು ಇಂಗ್ಲೆಂಡ್ ಹೋದಾಗ ಹಿ ಡೆವಲಪ್ಡ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಲಿಟ್ರೇಚರ್, ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ನ ಬೆಳೆಸ್ಕೊಂಡ್ರು. ಪ್ಲಸ್ ಹಿ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಮೆನಿ ಪೀಪಲ್, ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಥಿಂಕರ್ಸ್, ಆ ಚಿಂತಕಾರರು ಅಂತ ನಾವೇನು ಹೇಳ್ತೀವಿ, ಅವರ ಸರ್ಕಲ್ಗೆ ಅವರು ಬಂದರು. ಹಿ ಸ್ಟಾರ್ಟೆಡ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್, ಹಿ ಸ್ಟಾರ್ಟೆಡ್ ರೈಟಿಂಗ್.
ಓಕೆ. ಸೊ ಹಾಗೆ ಅವರು ಇಂಗ್ಲೆಂಡ್ನಲ್ಲಿ ಅವರ ಸೆನ್ಸಿಬಿಲಿಟಿ, ಅವರ ಲಿಟ್ರರಿ ಅಂದರೆ ಸಾಹಿತ್ಯದ ಒಂದು ಒಂದು ಕ್ರಿಯೇಟಿವಿಟಿ ಎಲ್ಲ ಅಲ್ಲಿ ಬೆಳೀತು. ಓಕೆ, ಸೊ ನಾನು ನಿಮ್ಮ ಮೊದಲೇ ಹೇಳಿದೆ, ಮುಲ್ಕ್ ರಾಜ್ ಅನಸ್ ಇಸ್ ಒನ್ ಆಫ್ ದ ಪಯನಿಯರ್ಸ್ ಆಫ್ ಇಂಡಿಯನ್ ನಾವೆಲ್ಸ್ ಇನ್ ಇಂಗ್ಲಿಷ್. ಇಂಡಿಯನ್ ನಾವೆಲ್ಸ್ ಇನ್ ಇಂಗ್ಲಿಷ್, ಇಂಗ್ಲಿಷಲ್ಲಿ ಬರೆದಂತಹ ಇಂಡಿಯಾದ ಕಾದಂಬರಿಗಳಲ್ಲಿ ಅವರು ಪಯನಿಯರ್ಸ್, ಫಸ್ಟಲ್ಲಿ ತುಂಬ ಓಪನ್ ಮಾಡಿದವರು. ಓಕೆ, ಸೊ ಹಾಗೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ಮುಲ್ಕ್ ರಾಜನ್ ಅಂದರೆ, ಹಿಸ್ ರೈಟಿಂಗ್ ಇಸ್ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಇಟ್ ಇಸ್ ವೆರಿ ಸಿಂಪಥೆಟಿಕ್ ಪೋರ್ಟ್ರೇಯಲ್ ಆಫ್ ದ ಪೂವರ್ ಇನ್ ಇಂಡಿಯಾ. ಮುಲ್ಕ್ ರಾಜ್ ಆನಂದ್ನ ರೈಟಿಂಗ್ ನಮಗೆ ತುಂಬ ಇಷ್ಟ ಆಗುವಂಥದ್ದು, ನನಗೆ ಬಹಳ ಇಷ್ಟ ಆಗುವಂಥದ್ದು. ವೈ? ಬಿಕಾಸ್ ಹಿ ರೈಟ್ಸ್ ಅ ವೆರಿ ವೆರಿ ರಿಯಲಿಸ್ಟಿಕ್, ನೈಜ ಚಿತ್ರಣವನ್ನು ಕೊಡ್ತಾರೆ. ಆ್ಯಂಡ್ ಹಿ ಆಲ್ಸೋ ಶೋಸ್ ಪೋರ್ಟ್ರೇ ಯಾವ ಥರದ ಒಂದು ಚಿತ್ರಣವನ್ನು ಕೊಡ್ತಾರೆ, ಬಹಳ ಬಹಳ ಒಂದು ಫೀಲಿಂಗ್ಸ್, ಒಂದು ಕನಿಕರ ಇರುವಂತಹ ಒಂದು ಪಿಕ್ಚರ್ನ ಅವರು ತನ್ನ ನಾವೆಲ್ಗಳಲ್ಲಿ, ತನ್ನ ರೈಟಿಂಗ್ನಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಓಕೆ, ದಟ್ ಈಸ್ ವೈ ಮುಲ್ಕ್ ರಾಜ್ ಆನಂದ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇಟ್ ದ ಸಿಚುವೇಶನ್ ಆಸ್ ಇಟ್ ಈಸ್, ದ ಸಿಚುವೇಶನ್ ಆಸ್ ಇಟ್ ಈಸ್ ಹಿ ಆಕ್ಚುಲಿ ಪೋರ್ಟ್ರೇಸ್ ಇನ್ ಹಿಸ್ ರೈಟಿಂಗ್ಸ್. ಓಕೆ, ಸೊ ಅವರ ಬಹಳಷ್ಟು ಬುಕ್ಗಳು ಫೇಮಸ್ ಆಯಿತು. ಆ್ಯಂಡ್ ಹಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಈಸ್ ಅನ್ಟಚಬಲ್. ಮತ್ತೆ ಹಿ ಹಸ್ ಆಲ್ಸೋ ರಿಟನ್ ಬುಕ್ಸ್ ಲೈಕ್ ಕೂಲಿ, ಆಮೇಲೆ ದ ಬಿಗ್ ಹಾರ್ಟ್, ದ ವಿಲೇಜ್, ಅಕ್ರಾಸ್ ದ ಬ್ಲ್ಯಾಕ್ ವಾಟರ್ಸ್, ಅಪಾಲಜಿ ಫಾರ್ ಹೀರೋಯಿಸಮ್, ದ ಸ್ವೋರ್ಡ್ ಅಂಡ್ ದ ಸಿಕ್ಕಲ್, ಟೂ ಲೀವ್ಸ್ ಆ್ಯಂಡ್ ಅ ಬರ್ಡ್, ಲ್ಯಾಮೆಂಟ್ ಆನ್ ದ ಡೆತ್ ಆಫ್ ಮಾಸ್ಟರ್ ಆಫ್ ಆರ್ಟ್ಸ್, ಈ ಥರದ್ದು ಸಾಕಷ್ಟು ಬುಕ್ಸ್ಗಳನ್ನ ಬರೆದಿದ್ದಾರೆ. ಆ್ಯಂಡ್ ಅವರ ಆಟೋಬಯೋಗ್ರಫಿಕಲ್ ವರ್ಕ್ಸ್ ಅಂದರೆ ಅವರದೇ ಆದಂಥ ಆತ್ಮಚರಿತ್ರೆ ಅದಿದೆ, ಸೆವೆನ್ ಸಮ್ಮರ್ಸ್ ಎಲ್ಲ ಪಾರ್ಟ್ ಪಾರ್ಟ್ಸ್ ಅಲ್ಲಿದೆ, ಒಂದು ಬುಕ್ಕಲ್ಲಿಲ್ಲ ಅದು. ಹಿ ರೋಟ್ ಮಾರ್ನಿಂಗ್ ಫೇಸ್, ಸೆವೆನ್ ಸಮ್ಮರ್ಸ್, ಪ್ರೈವೇಟ್ ಲೈಫ್ ಆಫ್ ಎನ್ ಇಂಡಿಯನ್ ಪ್ರಿನ್ಸ್. ಸೊ ಇದೆಲ್ಲ ಅವರ ಮೋಸ್ಟ್ಲಿ ಆಟೋಬಯೋಗ್ರಫಿಕಲ್ ಅಂದರೆ ಆತ್ಮಚರಿತ್ರೆಯ ಅಂಶಗಳುಳ್ಳಂತಹ ಬುಕ್ಸ್ ಲೇಟರ್ ಬರೆದಿದ್ದವರು. ಸೊ ದೀಸ್ ಆರ್ ದಿಸ್ ಇಸ್ ಅಬೌಟ್ ಹಿಸ್ ವರ್ಕ್, ಅವರ ವರ್ಕ್ ಬಗ್ಗೆ. ಸೊ ಥರೋ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪು ಮಾಡ್ಕೊಳ್ಬೇಕಾಗಿ ನಾನು ಹೇಳಿದೆ, ಹಿ ರೈಟ್ಸ್ ಅಬೌಟ್ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್ಸ್, ಬಹಳ ರಿಯಲಿಸ್ಟಿಕ್ ನೈಜ ಚಿತ್ರಣ, ಬೇರೆ ಒಂದು ಚಿತ್ರಣನ ಅವ್ರು ಕಟ್ಟಲ್ಲ, ಸುತ್ತಮುತ್ತ ಏನಿದೆ ಅದನ್ನೇ ಬರೀತಾರೆ ಅವರು. ಆ್ಯಂಡ್ ಹಿ ಈಸ್ ಅ ಸೋಷಿಯಲಿಸ್ಟ್, ಒಂದು ಸಮಾಜವಾದಿಯಾಗಿರ್ತಾರೆ. ಓಕೆ, ಸೊ ಇಸ್ ಅ ಸೋಷಿಯಲಿಸ್ಟ್ ಆಸ್ಕಿಂಗ್ ಫಾರ್ ಸಮ್ ಕೈಂಡ್ ಆಫ್, ಜನಗಳಿಗೆ ಪ್ರಿವಿಲೇಜ್ ಕಷ್ಟ ಇದೆ, ಯಾವ ತರಹದ ಅವರಿಗೆ ಪ್ರಿವಿಲೇಜ್ಗಳು ಎಲ್ಲ ಸಿಕ್ಕಿಲ್ಲ ಅಂತ ಅವರು ಕೇಳುವಂತಹ ರೈಟಿಂಗ್ಸ್ನೇ ಬರೆದಿದ್ದಾರೆ. ಸೊ ಹಿಸ್ ರೈಟಿಂಗ್ ಇಸ್ ಅ ಕಮೆಂಟ್ರಿ ಆನ್ ಇಂಡಿಯನ್ ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕ ಸಂರಚನೆಯ ಬಗ್ಗೆ, ಭಾರತೀಯ ಸಾಮಾಜಿಕ ಸಂರಚನೆಯ ಬಗ್ಗೆ ಅವರ ರೈಟಿಂಗ್ ಒಂದು ಕಮೆಂಟ್ರಿನ ಒಂದು ಚಿತ್ರಣವನ್ನು ನಮಗೆ ಕೊಡುತ್ತೆ. ಪ್ಲಸ್ ಅದರ ಬಗ್ಗೆ ಒಂದು ಕಮೆಂಟ್ರಿ ಕೂಡ, ಅಂದರೆ ಅದರ ಬಗ್ಗೆ ಒಂದು ವಿಮರ್ಶೆಯನ್ನು ಕೂಡ ಇದು ಮಾಡುತ್ತೆ, ಹಿಸ್ ರೈಟಿಂಗ್ಸ್. ಸೊ ಇದನ್ನೆಲ್ಲ ಅವರು ಅವರ ಸೋಷಿಯಲಿಸಮ್, ಅವರ ಇನ್ ಸೋಷಿಯಲ್ ಸ್ಟ್ರಕ್ಚರ್ ಬಗ್ಗೆನ ಅವರ ಕಳವಳಿ, ಹಿಸ್ ಯುನೋ ಹಿಸ್ ಡಿಸ್ಟರ್ಬೆನ್ಸ್ ವಿತ್ ದ ಸೋಷಿಯಲ್ ಸ್ಟ್ರಕ್ಚರ್, ಇದನ್ನೆಲ್ಲ ಅವರು ತಮ್ಮ ಲಿಟ್ರೇಚರ್ನ ಮುಖಾಂತರ, ಸಾಹಿತ್ಯದ ಮುಖಾಂತರ ತೋರಿಸಿದ್ದಾರೆ. ಓಕೆ, ಸೊ ದ್ಯಾಟ್ ಇಸ್ ವೈ ಮುಲ್ಕ್ ರಾಜ್ ಆನಂದ್ ಇಸ್ ಡಿಫ್ರೆಂಟ್, ಬಿಕಾಸ್ ಇಫ್ ಯು ಸಿ ರಾಜಾರಾವ್ ಕಾಂತಾಪುರ ಬುಕ್ ಇದೆಲ್ಲ ಅವ್ರದ್ದು, ಸೊ ದ್ಯಾಟ್ ಇಸ್ ಸೆಟ್ ಇನ್ ದ ಇಂಡಿಯನ್ ಸ್ಟ್ರಗಲ್ ಫಾರ್ ಫ್ರೀಡಮ್, ಆ ಟೈಮಲ್ಲಿ ಇದು ಮಾಡಿರೋವಂಥದ್ದು. ಆ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಏನಾಯಿತು, ಒಂದು ಹಳ್ಳಿ ಹೇಗೆ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂತ ಅವರು ತೋರಿಸ್ತಾರೆ. ಹಾಗೆ ಆರ್ ಕೆ ನಾರಾಯಣ್ ಇಸ್ ಮಚ್ ಮೋರ್ ಬೇರೆ ಥರ ನೇ ರೈಟಿಂಗ್ ಅದು, ಅಲ್ಲಿ ಡೇ ಟು ಡೇ ಕ್ಯಾರೆಕ್ಟರ್, ಸುತ್ತಮುತ್ತ ತರಕಾರಿ ಮಾರೋರು, ಇವರು ಅವರು, ಒಬ್ಬ ಸ್ವಾಮಿ, ನೀವೆಲ್ಲ ಮಾಲ್ಗುಡಿ ಡೇಸ್ ಕೇಳಿದ್ದೀರಲ್ಲ, ಸ್ವಾಮಿನ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತ. ಸೊ ಆ ಶಂಕರ್ ನಾಗ್ ಅದನ್ನು ಸೀರಿಯಲ್ ಮಾಡಿದ್ದಾರೆ ನೋಡಿಬೇಕಾದ್ರೆ. ಸೊ ಆ ಥರದ ಸ್ಟೋರಿನ ಆರ್ ಕೆ ನಾರಾಯಣ್ ಬರೀತಾ ಹೋದರು. ಬಟ್ ಮುಲ್ಕ್ ರಾಜ್ ಆನಂದ್ ಇಸ್ ವೆರಿ ವೆರಿ ಸೀರಿಯಸ್ ಆಗಿ ಸುತ್ತಮುತ್ತಲಿನ ಪ್ರಾಬ್ಲಮ್ಸ್ಗಳ ಬಗ್ಗೆ ತುಂಬಾ ಮನಸ್ಸಿಗೆ ಟಚ್ ಆಗುವ ಹಾಗೆ ವೆರಿ ವೆರಿ ಪಾಯ್ಗ್ನೆಂಟ್ ಫ್ಯಾಷನ್ನಲ್ಲಿ ಅವರು ತನ್ನ ರೈಟಿಂಗ್ನಲ್ಲಿ ತೋರಿಸಿದ್ದಾರೆ. ಓಕೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇದು ಮುಲ್ಕ್ ರಾಜ್ ಆನಂದ್ ಬಗ್ಗೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಪ್ರಿಸ್ಕ್ರೈಬ್ ಆಗಿರುವಂಥದ್ದು ಅನ್ಟಚಬಲ್. ಅನ್ಟಚಬಲ್ ಬಗ್ಗೆ ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀನಿ ಈಗ. ಅನ್ಟಚಬಲ್ ಅಂದ್ರೆ ಹೆಸರೇ ಹೇಳುವಾಗೆ ಅಸ್ಪೃಶ್ಯ, ರೈಟ್? ಅಸ್ಪೃಶ್ಯ ಅಂದ್ರೆ ಯಾರನ್ನ ಮುಟ್ಟಕ್ಕೆ ಆಗಲ್ಲ, ಯಾರನ್ನ ಟಚ್ ಮಾಡಕ್ಕೆ ಆಗಲ್ಲ. ಸೊ ದಟ್ ಇಸ್ ಅನ್ಟಚಬಲ್. ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಟಚಬಲ್ ಅಂತ ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಯಾರನ್ನ ಕರೀತಾರೆ, ಸೋ ಕಾಲ್ಡ್, ಕೋಟ್ ಮಾರ್ಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ, ಲೋ ಕಾಸ್ಟ್ ಅಂತ ಯಾರನ್ನೋ ಕರೆದು, ಇವರು ಲೋ ಕಾಸ್ಟ್ ಅವರು ಹೈ ಕಾಸ್ಟ್ ಅಂತೆಲ್ಲ. ಇಂಡಿಯನ್ ಸೊಸೈಟಿ ಇಸ್ ಹೈಲಿ ಸೆಗ್ರಿಗೇಟೆಡ್,
ತುಂಬಾನೇ ಡಿವೈಡ್ ಆಗಿದೆ ಇಂಡಿಯನ್ ಸೊಸೈಟಿ. ಅದರಲ್ಲಿ ಕೆಲವರನ್ನ ನಾವು ಲೋ ಕಾಸ್ಟ್ ಅಂತ ಕರೆದು ಅವರನ್ನ ಮುಟ್ಟಕ್ಕಾಗಲ್ಲ, ಅಸ್ಪೃಶ್ಯರು ಅಂತ ಭಾರತೀಯ ಸಮಾಜ ಅವರನ್ನ ಬಹಳ ಶತಮಾನಗಳಿಂದ ಕೆಳಮಟ್ಟದಲ್ಲಿ ನೋಡ್ಕೊಂಡು ಬಂದಿದೆ. ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ, ನಮ್ಮ ಸಾಮಾಜಿಕ ಸುತ್ತಮುತ್ತ ನಮಗೆ ನಡೆಯುವಂತಹ ರಿಯಾಲಿಟಿ ಅದು. ಇವತ್ತು ಕೂಡ ಕಾಸ್ಟ್ ಸಿಸ್ಟಮ್ ಅಷ್ಟೇ ಸ್ಟ್ರಾಂಗ್ ಆಗಿ ಇಂಡಿಯಾದಲ್ಲಿ ಇದೆ ಅಲ್ವಾ? ಯು ಆಲ್ ನೋ ದ್ಯಾಟ್. ಎಲ್ಲೋ ಒಂದು ವಿಧದಲ್ಲಿ ನಾವೆಲ್ಲರೂ ಅದನ್ನ ಪ್ರಾಕ್ಟೀಸೇ ಮಾಡ್ತಾ ಇರ್ತೀವಿ, ನಾವು ಎಲ್ಲರೂ ಆಚರಿಸ್ಕೊಂಡೇ ಬಂದಿದ್ದೀವಿ ಅದನ್ನ ಅಲ್ವಾ? ಈ ನಾವೆಲ್ ನೀವು ಓದಿದಾಗ ಅಟ್ ದಿ ಎಂಡ್ ಆಫ್ ಇಟ್ ಐ ಹೋಪ್, ನೀ ನಾವೆಲ್ ಓದಿ ಮುಗಿಸಿದಾಗ ಐ ಹೋಪ್ ನೀವೆಲ್ಲ ಈ ಕಾಸ್ಟ್ ಸಿಸ್ಟಮ್ ಅನ್ನುವಂತಹ ಜಾತೀಯತೆಯಿಂದ ನೀವು ಹೊರಗಡೆ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಬುಕ್ ಶೋಸ್ ಇಸ್ ಬಹಳ ಬಹಳ ನಮಗೆ ಮನಸ್ಸಿಗೆ ನೋವಾಗೋ ಹಾಗೆ ಇದು ತೋರಿಸುತ್ತೆ. ಅನ್ಟಚಬಿಲಿಟಿ ಅಂದರೆ ಹೇಗಿದೆ, ಅಸ್ಪೃಶ್ಯತೆ ಹೇಗೆ ನಡ್ಕೊಂಡು ಬಂದಿದೆ, ಆ್ಯಂಡ್ ಇದನ್ನು ಸಮಾಜ ಹೇಗೆ ನಡೆಸ್ಕೊಂಡು ಬಂದಿದೆ. ಹೌ ದ ಸೊಸೈಟಿ ಹ್ಯಾಸ್ ಮೈಂಟೈನ್ಡ್ ಅನ್ಟಚಬಿಲಿಟಿ ಫಾರ್ ಸೆಂಚುರೀಸ್, ಶತಮಾನಗಳಿಗೆ ಅಂತ ಈ ನಾವೆಲ್ ನಮಗೆ ತೋರಿಸ್ಕೊಡುತ್ತೆ. ಓಕೆ, ಸೊ ಹೂ ಇಸ್ ದ ಹೀರೋ? ಹೀರೋ ಇಸ್ ನಥಿಂಗ್, ನಿಮ್ ತರನೇ ಒಂದು ಹುಡುಗ, ನಿಮ್ಮಷ್ಟೇ ಪ್ರಾಯದ ಒಂದು ಹುಡುಗ, 18 ವರ್ಷದ ಹುಡುಗ ಬಖ. ಅವನ ಹೆಸರು ಬಖ, ಬಖ, ಬಖ. ಸೊ ಬಖ ಇಸ್ ದ ಹೀರೋ ಆಫ್ ಅನ್ಟಚಬಲ್ ನಾವೆಲ್, ಅವನೇ ಇದರ ಹೀರೋ. ಹೀರೋನ ನಾವು ಇಂಗ್ಲಿಷ್ ಅಲ್ಲಿ ಪ್ರೊಟ್ಯಾಗನಿಸ್ಟ್ ಅಂತ ಕೂಡ ಕರಿತೀವಿ. ಓಕೆ, ಬಖ ಇಸ್ ದ ಹೀರೋ ಆಫ್ ದಿಸ್ ನಾವೆಲ್. ಸೊ ಬಖಾನ ಜೀವನದಲ್ಲಿ ಒಂದು ದಿನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೆ, ಒನ್ ಡೇ ಇನ್ ದ ಲೈಫ್ ಆಫ್ ದಿಸ್ ಬಾಯ್ ಬಖ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಈಸ್ ಪೋರ್ಟ್ರೇಡ್ ಇನ್ ದಿಸ್ ನಾವೆಲ್. ಈ ನಾವೆಲ್ ಅಲ್ಲಿ ಅದನ್ನ ತೋರಿಸಿದ್ದಾರೆ. ಓಕೆ, ಹೂ ಇಸ್ ಬಖ? ಬಖ ಈಸ್ ಅನ್ ಔಟ್ ಕಾಸ್ಟ್, ಹೀ ಇಸ್ ಅ ಸ್ವೀಪರ್. ಸ್ವೀಪರ್ ಗುಡ್ಸೋನು, ಟಾಯ್ಲೆಟ್ ನೆಲ್ಲ ಕ್ಲೀನ್ ಮಾಡೋನು. ಸೊ ಈ ತರ ಒಂದು ಕಾಸ್ಟ್ ಸ್ಟ್ರಕ್ಚರ್ ನಲ್ಲಿ ಬಹಳ ಕೆಳಗೆ ಇರುವಂತಹ ಹೊಲೆಯ ಅಂತ ಏನ್ ಕರೀತಾರೆ ಆ ಕಾಸ್ಟ್ ಗೆ ಸೇರಿದಂತವನು ಬಖ. ಓಕೆ, ಹಿ ಕ್ಲೀನ್ಸ್ ದ ಲೆಟ್ರಿನ್ಸ್. ಅವನ ಅಪ್ಪ ಕೂಡ ಅವನು ಕೂಡ ಅವರ ಫ್ಯಾಮಿಲಿನಲ್ಲೇ ಒಂದು ಪ್ರೊಫೆಷನ್ ತರ ಅವರು ಪಬ್ಲಿಕ್ ಟಾಯ್ಲೆಟ್ ಗಳನ್ನ, ಈಗಿನ ತರ ಮನೆಗಳಲ್ಲಿ ಎಲ್ಲ ಟಾಯ್ಲೆಟ್ ಇರಲಿಲ್ಲ, ಆಗ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಅಪ್ಪ ಕಾಸ್ಟ್ ಗಳು ಯೂಸ್ ಮಾಡುವಂತಹ ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ಕ್ಲೀನ್ ಮಾಡುವಂತದ್ದು ಇವರ ಫ್ಯಾಮಿಲಿಯಲ್ಲಿ ಬಂದಿರುವಂತಹ ಪ್ರೊಫೆಷನ್. ಸೊ ದಿಸ್ ಇಸ್ ದ ಪ್ರೊಫೆಷನ್, ದಿ ದೇ ಕ್ಲೀನ್ ದ ಟಾಯ್ಲೆಟ್ಸ್ ಯೂಸ್ಡ್ ಬೈ ದಿ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ಡ್ ಬೈ ದಿ ಅಪ್ಪರ್ ಕಾಸ್ಟ್. ಓಕೆ, ಸೊ ದಿಸ್ ಇಸ್ ಬಖ, ದಿಸ್ ಇಸ್ ಅವರ್ ಬಾಯ್, ನಮ್ಮ ಹುಡುಗ ಬಖ. ವೆರಿ ವೆರಿ ಸ್ಟ್ರಾಂಗ್ ಬಾಯ್, ಫಿಸಿಕಲಿ ತುಂಬ ಸ್ಟ್ರಾಂಗ್, ವೆರಿ ಯಂಗ್, ವೆರಿ ವೆರಿ ಥಾಟ್ಫುಲ್ ಬಾಯ್, ತುಂಬ ಯೋಚನೆ ಮಾಡುವಂತಹ ಹುಡುಗ. ಹಿ ಇಸ್ ಅ ವೆರಿ ಲವಿಂಗ್ ಬಾಯ್, ತುಂಬ ಇಷ್ಟ ಆಗುವಂತಹ ಹುಡುಗ. ಬಟ್ ಅವನು ಬೆಳಗ್ಗೆಯಿಂದ ಸಂಜೆವರೆಗೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಹಿ ಸಫರ್ಸ್ ಮೆನಿ ಕಾಸ್ಟ್ ಎಕ್ಸ್ಪ್ಲಾಯಿಟೇಷನ್, ಕಾಸ್ಟ್ ಎಕ್ಸ್ಪ್ಲಾಯಿಟೇಷನ್. ಅವನನ್ನ ಜಾತಿಯ ಹೆಸರಿನಲ್ಲಿ ಅವನ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ, ಅವನ ಒಂದು ಶೋಷಣೆ ಆಗುತ್ತೆ. ಅಂಡ್ ದಿಸ್ ನಾವೆಲ್ ಶೋಸ್ ಯು ದಟ್, ಈ ನಾವೆಲ್ ಒಂದು ದಿನ ಅವನ ಲೈಫ್ನ ನಿಮಗೆ ತೋರಿಸುತ್ತೆ. ಓಕೆ, ಸೊ ಈ ನಾವೆಲ್ ನಿಮಗೆ ಅನ್ಟಚಬಿಲಿಟಿ ಆಸ್ ಅ ಸೋಷಿಯಲ್ ಈವಿಲ್, ಒಂದು ಸಾಮಾಜಿಕವಾದಂತಹ ಪಿಡುಗು ಇದು ಅಂತ ಇದನ್ನ ತೋರಿಸುತ್ತೆ. ಒಂದು ಸಾಮಾಜಿಕವಾದಂತಹ, ಇದು ಒಂದು ಬಹಳ ಕೆಟ್ಟ ಸಂಪ್ರದಾಯ ಅಂತ ಈ ನಾವೆಲ್ ನಿಮಗೆ ತೋರಿಸುತ್ತೆ. ಓಕೆ, ಆನಂದ್ ಈ ನಾವೆಲ್ ಅಲ್ಲಿ, ಮುಲ್ಕರಾಜ ಆನಂದ್ ಕೊನೆಯಲ್ಲಿ ಇದಕ್ಕೆ ಏನು ಪರಿಹಾರ, ಈ ಅನ್ಟಚಬಿಲಿಟಿ ಅಸ್ಪೃಶ್ಯತೆಗೆ ಏನು ಪರಿಹಾರ ಅಂತ ಕೂಡ ನಮಗೆ ಕಾಲ್ಪನಿಕವಾಗಿ ತೋರಿಸ್ತಾರೆ. ಈ ನಾವೆಲ್ ನಲ್ಲಿ ಗಾಂಧಿ ಕೂಡ ಒಬ್ಬ ಕ್ಯಾರೆಕ್ಟರ್ ಆಗಿ ಬರ್ತಾರೆ, ಒಂದು ಪಾತ್ರವಾಗಿ ಗಾಂಧಿ ಕೂಡ ಈ ನಾವೆಲ್ ನಲ್ಲಿ ಬರ್ತಾರೆ. ಗಾಂಧಿ ಆಲ್ಸೋ ಅಪಿಯರ್ಸ್ ಆಸ್ ಅ ಕ್ಯಾರೆಕ್ಟರ್ ಅಟ್ ದಿ ಎಂಡ್, ಕೊನೆಯಲ್ಲಿ ಬರ್ತಾರೆ. ಓಕೆ, ಸೊ ವಿ ಸಿ ಬಖ ಬೆಳಿಗ್ಗೆ ಎದ್ದೊಳ್ತಾನೆ. ಬಖ ಗೆಟ್ಸ್ ಅಪ್ ಇನ್ ದ ಮಾರ್ನಿಂಗ್, ಹಿ ಹ್ಯಾಸ್ ಟು ಕ್ಲೀನ್ ದ ಪಬ್ಲಿಕ್ ಟಾಯ್ಲೆಟ್ಸ್, ಕ್ಲೀನ್ ಮಾಡಬೇಕು. ಆ್ಯಂಡ್ ಹಿ ಇಸ್ ಗೋಯಿಂಗ್, ಅವನಿಗೆ ಸ್ಟ್ರೀಟ್ ಅಲ್ಲಿ ಬೀದಿಯಲ್ಲಿ ಎಲ್ಲ ಏನ್ ತೊಂದರೆ ಆಗುತ್ತೆ, ಯಾವ ತರದ ಶೋಷಣೆ ಆಗುತ್ತೆ, ವಾಟ್ ಕೈಂಡ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಹಿ ಗೋಸ್ ಥ್ರೂ, ಹೂ ಆರ್ ಬಖಾಸ್ ಫ್ರೆಂಡ್ಸ್, ಬಖಾನ ಫ್ರೆಂಡ್ಸ್ ಯಾರು, ಹೂ ಆರ್ ಬಖಾಸ್ ರಿಲೇಟಿವ್ಸ್, ಅವನ ಅಪ್ಪ, ಅವನ ತಂಗಿ, ಅವನ ತಮ್ಮ, ಆಮೇಲೆ ಕಾಸ್ಟ್, ಹಿಂದೂ ಸೊಸೈಟಿ, ಜಾತೀಯ ಇದನ್ನ ಭೇದವನ್ನ ನಡೆಸುವಂತಹ ಹಿಂದೂ ಸೊಸೈಟಿ ಹೇಗೆ ಅನ್ಟಚಬಲ್ಸ್ನ, ಕೆಳಮಟ್ಟದ ಲೋ ಕಾಸ್ಟ್ ಅವ್ರನ್ನ ನಡೆಸ್ಕೊಳ್ಳುತ್ತೆ ಅಂತ ಮತ್ತೆ ಮತ್ತೆ 3-4 ಎಪಿಸೋಡ್ಸ್ ಘಟನೆಯ ಮೂಲಕ ದಿಸ್ ನಾವೆಲ್ ಶೋಸ್ ಅಸ್ ದ ಪ್ರಾಬ್ಲಮ್ಸ್ ಆಫ್ ಯುನೋ ದ ಇಂಡಿಯನ್ ಕಾಸ್ಟ್ ಸ್ಟ್ರಕ್ಚರ್.
ಭಾರತೀಯ ಜಾತಿಯ ರಚನೆಯ ಒಂದು ತೊಂದರೆಯನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಅಟ್ ದಿ ಎಂಡ್ ದೇರ್ ಇಸ್ ಅ ಡಿಸ್ಕಷನ್, ಗಾಂಧಿ ಏನು ಅಂಟಚಬಿಲಿಟಿ ಹರಿಜನರ ಬಗ್ಗೆ ಏನು ಗಾಂಧಿ ಯೋಚನೆ ಮಾಡಿದ್ರು, ವೆದರ್ ಇಟ್ ಈಸ್ ಯೂಸ್ಫುಲ್ ಅದು ಪ್ರಯೋಜನಕಾರಿ ಇದೆಯಾ ಅನ್ನುವಂಥ ಒಂದು ಚಿಕ್ಕ ವಿಮರ್ಶೆ ಕೂಡ, ಅ ಸ್ಮಾಲ್ ಕ್ರಿಟಿಕ್ ಆಲ್ಸೋ ಹ್ಯಾಪನ್ಸ್ ಅಟ್ ದಿ ಎಂಡ್ ಕೊನೆಯಲ್ಲಿ ನಡೆಯುತ್ತೆ. ಓಕೆ, ಸೊ ದಿಸ್ ಇಸ್ ಅಂಟಚಬಲ್ ನಾವೆಲ್, ಇದೇ ನಿಮ್ಮ ಅಂಟಚಬಲ್ ನಾವೆಲ್. ಇದನ್ನು ನಾವು ಸ್ಲೋ ಆಗಿ ಈಗ ಓದ್ತಾ ಹೋಗೋಣ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ರೀಡ್ ದ ನಾವೆಲ್ ಡೈರೆಕ್ಟ್ಲಿ, ನಿಮಗೆ ನಾವೆಲ್ನ ನಾನು ಕೆಲವು ಪೋರ್ಷನ್ಸ್ನ ಓದ್ತಾ ಹೋಗ್ತೀನಿ. ಓಕೆ, ಅಲ್ಲಿವರೆಗೆ ಟೆಕ್ಸ್ಟ್ ಬುಕ್ಸ್ನ ರೆಡಿ ಮಾಡ್ಕೊಳ್ಳಿ. ಕೀಪ್ ದ ಟೆಕ್ಸ್ಟ್ ಬುಕ್ಸ್ ಬಿಸೈಡ್ಸ್ ಯು, ಟೆಕ್ಸ್ಟ್ ಬುಕ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ಕ್ಲಾಸಸ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಓಕೆ, ಐ ವಿಲ್ ಸ್ಟಾಪ್ ಹಿಯರ್, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.